ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಇವತ್ತು ನಾವು ನೋಡೋಣ 2000ನೇ ಇಸ್ವಿಯಲ್ಲಿ ರಿಲೀಸ್ ಆದ ಇಟಾಲಿಯನ್ ರೊಮ್ಯಾಂಟಿಕ್ ಫಿಲ್ಮ್ ಮಲೆನಾ ಮೂವಿಯನ್ನು. ಈ ಸಿನಿಮಾ 28 ವರ್ಷದ ಅದ್ಭುತವಾದ ಬ್ಯೂಟಿ ವಿವಾಹಿತೆ ಮಲೆನಾ ಮತ್ತು 13 ವರ್ಷದ ಅಧಿಯಾರಿಯದ ಹುಡುಗನದ್ದು. ಈ ಸಿನಿಮಾದಲ್ಲಿ ನಮ್ಮ ಸಮಾಜದ ಬೇಸಿಕ್ ನೇಚರನ್ನು ತೋರಿಸಲಾಗಿದೆ. ಒಬ್ಬ ಒಂಟಿ ಮಹಿಳೆ ಕಾಣಿಸಿದರೆ ಜನರ ಕಣ್ಣುಗಳು ಅವಳನ್ನು ಹೇಗೆ ನೋಡುತ್ತವೆ, ಹೇಗೆಲ್ಲ ಬಯಸುತ್ತವೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ತೀವಿ. ಮಲೇನಾ ಇಟಲಿಯ ಒಂದು ನಗರದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆಕೆ ಆ ನಗರದಲ್ಲಿ ತನ್ನ ಸೌಂದರ್ಯದಿಂದಲೇ ತುಂಬಾ ಫೇಮಸ್ಸು. ಆ ಸಿಟಿಯ ಎಲ್ಲಾ ಗಂಡಸರು ಕೂಡ ಇವಳ ಹಿಂದೆಯೇ ಸುತ್ತಾ ಇರ್ತಾರೆ. ಅವಳು ರೋಡಿಗಿಳಿದರೆ ಸಾಕು, ರಸ್ತೆಯ ಅಕ್ಕಪಕ್ಕದಲ್ಲೆಲ್ಲ ಗಂಡಸರ ದಂಡು ಅವಳನ್ನು ನೋಡಲು ದಾರಿ ಕಾಯುತ್ತಾ ನಿಂತಿರುತ್ತೆ. ಅದೇ ಮಲೆಯನ್ನಳನ್ನು ನೋಡೋಕೆ 13 ವರ್ಷದ ಹುಡುಗ ರೆನಾಟೊ ಮತ್ತು ಆತನ ಸ್ನೇಹಿತರು ಕೂಡ ಕಾದು ಕುಳಿತಿರ್ತಾರೆ. ಆ ನಗರದ ಬೀದಿಯಲ್ಲಿ ಮಲೆಯನ್ನ ಕಾಣಿಸ್ತಾಳೆ. ಎಲ್ಲರೂ ಕೂಡ ಅವಳನ್ನೇ ನೋಡ್ತಾ ನಿಂತಿರ್ತಾರೆ. ಮೊದಲ ಬಾರಿ ರೆನಾಟೊ ಮಲೆಯನ್ನಳನ್ನು ನೋಡ್ತಾನೆ. ಅವಳನ್ನು ನೋಡಿದ ತಕ್ಷಣವೇ ರೆನಾಟೊಗೆ ಲವ್ ಆಗ್ಬಿಡುತ್ತೆ. ಇನ್ನು ಇಟಲಿಯಲ್ಲಿ ಆ ಸಮಯದಲ್ಲಿ ಯುದ್ಧ ನಡೀತಾ ಇರುತ್ತೆ. ಮಲೇನಾಳ ಗಂಡನನ್ನ ವಾರ್ನಲ್ಲಿ ಪಾಲ್ಗೊಳ್ಳುವಂತೆ ಗೌರ್ಮೆಂಟ್ನಿಂದ ಬುಲಾವ್ ಬರುತ್ತೆ. ಆತ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಂದ ಮಲೇನಾಳ ಬ್ಯಾಡ್ ಲಕ್ ಕೂಡ ಶುರುವಾಗತೊಡಗುತ್ತೆ. ಆ ನಗರದಲ್ಲಿರುವಂತಹ ಜನ ಅವಳ ಬಗ್ಗೆ ರೂಮರ್ಗಳನ್ನು ಹರಿದು ಬಿಡ್ತಾರೆ. ಅವೇನು ಅಂದ್ರೆ, ಮಲೇನಾಗೆ ಬೇರೆ ಗಂಡಸರ ಜೊತೆ ಅಕ್ರಮ ಸಂಬಂಧಗಳಿವೆ ಅಂತ. ಇದೆಲ್ಲಕ್ಕೂ ಕಾರಣ ಏನು ಅಂತ ನೋಡೋದಾದ್ರೆ, ಅದು ಮಲೇನಾಳ ಬ್ಯೂಟಿ ಮತ್ತು ಅವಳ ಮೈಮಾಟ. ರೆನಾಟೊ ಒಬ್ಬ ಟೀನೇಜರ್. ಆತನಿಗೆ ಲವ್ ಮತ್ತು ಲಸ್ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ. ಹಾಗಾಗಿ ಆತ ಮಲೇನಾಳ ಬಗ್ಗೆ ಗಾಸಿಪ್ಗಳನ್ನ ಕೇಳ್ತಾ, ಅವಳ ಬಗ್ಗೆ ಏನೇನೋ ಕಲ್ಪಿಸಿಕೊಳ್ತಾ ಮಲೇನಾ ಬಗ್ಗೆ ಫ್ಯಾಂಟಸೈಸ್ ಆಗ್ತಾ ಇರ್ತಾನೆ. ಅಕಾರ್ಡಿಂಗ್ ಟು ಹಿಮ್, ಈತ ಹುಡುಗನಾಗಿ ಇರೋದಕ್ಕೆ ಬಯಸದೆ ದೊಡ್ಡ ಯುವಕನ ತರ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇವನ ಈ ಅವತಾರಗಳನ್ನು ನೋಡಿದ ಅವನ ತಂದೆ ತುಂಬಾ ಬೇಜಾರಾಗ್ತಾರೆ, ಚೆನ್ನಾಗಿ ಹೊಡಿತಾರೆ. ಆದರೂ ಮತ್ತೆ ರೆನಾಟೊನ ಹುಚ್ಚುಕೋಡಿ ಮನಸ್ಸು ಮತ್ತೆ ಮತ್ತೆ ಮಲೇನಾ ಕಡೆ ಎಳಿತಾ ಇರುತ್ತೆ. ಅವಳನ್ನ ಎಲ್ಲಾ ಕಡೆ ಫಾಲೋ ಮಾಡ್ತಾನೆ. ಅವಳ ಮನೆಯೊಳಗೆ ಇಣುಕಿ ಅವಳೇನ್ ಮಾಡ್ತಾಳೋ ಅಂತ ಸ್ಪೈ ಮಾಡತೊಡಗ್ತಾನೆ. ಒಂದಿನ ಮಲೇನಾ ಒಂದು ಮನೆಗೆ ಸೀಕ್ರೆಟ್ ಆಗಿ ಹೋಗ್ತಾ ಇರ್ತಾಳೆ. ರೆನಾಟೊ ಕೂಡ ಅವಳನ್ನ ಫಾಲೋ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಮಲೇನಾ ಬಗ್ಗೆ ಇರೋ ರೂಮರ್ಗಳು ಸತ್ಯ ಅಂತ. ಇನ್ನು ಆ ನಗರದ ಗಂಡಸರಷ್ಟೇ ಅಲ್ಲ, ಹೆಂಗಸರಿಗೂ ಅವಳನ್ನ ಮತ್ತು ಅವಳ ಸೌಂದರ್ಯವನ್ನ ಕಂಡ್ರೆ ಅಸೂಯೆ, ದ್ವೇಷ. ಅವರು ಕೂಡ ಇವಳ ಬಗ್ಗೆ ಆಡಿಕೊಳ್ತಾರೆ. ಒಬ್ಬ ಹೆಂಗಸ ಹೇಳ್ತಾಳೆ, ಮಲೇನಾ ಒಬ್ಬ ನಡೆತಗಟ್ಟೆ ಹೆಂಗಸು, ಆಗಾಕೆ ಅವಳ ಗಂಡ ಅವಳನ್ನ ಬಿಟ್ಟು ಹೊಂಟೋಗಿದ್ದಾನೆ ಅಂತ. ಮುಂದುವರೆದು ಆಕೆ ಹೇಳ್ತಾಳೆ, ಮಲೇನಾ ತನ್ನ ಬ್ಯೂಟಿಯಿಂದ ನಗರದ ಗಂಡಸರನ್ನೆಲ್ಲ ಇಟ್ಕೊಂಡಿದ್ದಾಳೆ ಅಂತಾಳೆ. ಅದು ಕೂಡ ಮಲೇನಾ ರಸ್ತೆಯಲ್ಲಿ ನಡೆಯುತ್ತಾ ಹೋಗುವಾಗಲೇ ಹೀಗೆಲ್ಲ ಮಾತಾಡಿಕೊಳ್ಳತೊಡಗ್ತಾರೆ. ರೆನಾಟೊ ಇದನ್ನೆಲ್ಲ ನೋಡ್ತಾನೆ, ಬೇಜಾರಾಗ್ತಾನೆ. ಮಲೇನಾ ಕೂಡ ಅವರೆಲ್ಲರ ಮಾತುಗಳನ್ನ ಕೇಳಿಸಿಕೊಂಡರೂ ಸುಮ್ಮನೆ ಹೊರಟು ಹೋಗ್ತಾಳೆ. ನಂತರ ರೆನಾಟೊಗೆ ತಿಳಿಯುತ್ತೆ ಅವಳು ಸೀಕ್ರೆಟ್ ಆಗಿ ಹೋಗ್ತಾ ಇದ್ದ ಮನೆ ಅವಳ ಫಾದರ್ದು ಅಂತ. ಮಲೇನಾ ಯಾಕೆ ಒಂಟಿ ಇರ್ತಾಳೆ ಯಾರಿಗೂ ಗೊತ್ತಿಲ್ಲ. ಅವಳ ಸೌಂದರ್ಯ ಮಾತ್ರ ಎಲ್ಲರ ಮನಸ್ಸುಗಳನ್ನು ಅವರವರ ಬೆಡ್ರೂಮ್ಗಳಿಗೆ ಕರೆದುಕೊಂಡು ಹೋಗುತ್ತೆ. ರೆನಾಟೊ ಕೂಡ ಸದಾ ಅವಳ ಸೌಂದರ್ಯದ ನೆನಪಲ್ಲೇ ಇರ್ತಾನೆ. ಅವಳು ತನ್ನ ಜೊತೆ ಇದ್ದಾಳೆ, ಏನೇನೋ ಮಾಡ್ತಾಳೆ, ಇನ್ನು ಏನೇನೋ ಇಮ್ಯಾಜಿನ್ ಮಾಡಿಕೊಳ್ಳತೊಡಗ್ತಾನೆ. ಅರ್ಧರಾತ್ರಿಯಲ್ಲೂ ಅವಳ ಮನೆಯೊಳಕ್ಕೆ ಇಣುಕಿ ನೋಡುವಂತಹ ಹುಚ್ಚುತನ ಅವನದ್ದು. ಒಂದು ದಿನ ಆ ನಗರದಲ್ಲಿ ಒಂದು ಸುದ್ದಿಯೊಂದು ಸ್ಫೋಟವಾಗುತ್ತೆ, ಯುದ್ಧದಲ್ಲಿ ಮಲೇನಾಳ ಗಂಡ ಸತ್ತೋಗಿದ್ದಾನೆ ಅಂತ. ಇದನ್ನ ಕೇಳಿ ನಗರದ ಗಂಡಸರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಅಲ್ಲಿದ್ದ ಹೆಂಗಸರು ಕೂಡ, ಇನ್ನೇನ್ ಬಿಡ್ರಿ, ಅವಳು ಫುಲ್ ಫ್ರೀ, ಯಾರ ಜೊತೆ ಬೇಕಾದರೂ ಅಡ್ಜಸ್ಟ್ ಆಗ್ತಾಳೆ ಅಂತೆಲ್ಲ ಮಾತಾಡಿಕೊಳ್ತಾರೆ. ಇದನ್ನೆಲ್ಲ ಕೇಳಿದಂತಹ ರೆನಾಟೊ ಬೇಜಾರಾಗ್ತಾ ಹೋಗ್ತಾನೆ. ಆ ನಂತರದ ದಿನಗಳಲ್ಲಿ ಆ ಸಿಟಿಯಲ್ಲಿ ಕೇವಲ ಮಲೇನಾಳ ಬಗ್ಗೆ ಸುದ್ದಿ. ಜನರು ಏನೆಲ್ಲ ಥಿಯರಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಅವಳು ಯಾರೆಲ್ಲರ ಜೊತೆ ಓಡಾಡ್ತಾಳೆ, ನೈಟ್ ಆದ್ರೆ ಎಷ್ಟು ಜನರ ಜೊತೆ ಮಲಗ್ತಾಳೆ, ಅವಳ ಅಫೇರ್ಗಳು ಎಷ್ಟಿವೆ ಅಂತೆಲ್ಲ ಮಾತಾಡ್ತಾರೆ. ರೆನಾಟೊ ಕೂಡ ಇದರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾನೆ ಅಂದ್ರೆ,
ಅವಳಿಗೆ ರಕ್ಷಣೆ ಕೊಡೋದೇ ನನ್ನ ಕೆಲಸ ಅಂತ ಅಂದ್ಕೊಳ್ತಾನೆ. ಒಂದಿನ ಸ್ಕೂಲ್ನಲ್ಲಿ ಇದ್ದಂತಹ ಮಲೇನಾಳ ಫಾದರ್ಗೆ ಲೆಟರ್ ಒಂದು ಬರುತ್ತೆ. ಅದರಲ್ಲಿ ಬರೆದಿರುತ್ತೆ, ಮಲೇನಾ ಈ ಸಿಟಿಯ ಎಲ್ಲ ಗಂಡಸರ ಜೊತೆಯಲ್ಲೂ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ, ನಿಮ್ಮ ಗೌರವವನ್ನು ಹಾಳು ಮಾಡ್ತಿದ್ದಾಳೆ ಅಂತ. ಇದನ್ನೆಲ್ಲ ಓದಿದಂತಹ ಅವಳ ಫಾದರ್ ಮಲೇನಾಳ ಬಗ್ಗೆ ತಪ್ಪು ತಿಳ್ಕೊಂಡು ಮಗಳನ್ನ ಮನೆಯಿಂದ ಹೊರಕ್ಕೆ ಹಾಕ್ತಾರೆ. ಮಲೇನಾ ಈಗ ಬಿಲ್ಕುಲ್ ಒಬ್ಬಂಟಿ. ಒಂದಿನ ರಾತ್ರಿ ರೆನಾಟೋ ಮಲೇನಾಳ ಮನೆ ಹತ್ರ ಇದ್ದಾಗ ಅವನು ಗೊತ್ತಾಗುತ್ತೆ ಮಲೇನಾಗೆ ಒಬ್ಬ ಆರ್ಮಿ ಆಫೀಸರ್ ಜೊತೆ ಅಫೇರ್ ನಡೀತಾ ಇದೆ ಅಂತ. ಆ ಆರ್ಮಿ ಆಫೀಸರ್ ಮಲೇನಾಳ ಮನೆಯಿಂದ ಹೊರಕ್ಕೆ ಹೋಗುವಾಗ ಎದುರಿಗೆ ಓಲ್ಡ್ ಡಾಕ್ಟರ್ ಒಬ್ಬ ಬರ್ತಾನೆ. ಅವನು ಹೇಳ್ತಾನೆ ಮಲೇನಾ ನನ್ನ ಫಿಯಾನ್ಸಿ ಅಂತ. ಈ ಮಾತಿನಿಂದ ಅವರಿಬ್ಬರಲ್ಲೂ ಜಗಳಗಳು ಶುರುವಾಗುತ್ತೆ. ಅವರ ಜಗಳದ ನಡುವೆ ಪೊಲೀಸರು ಕೂಡ ಇನ್ವಾಲ್ವ್ ಆಗ್ತಾರೆ. ಇದೆಲ್ಲವಾದ ನಂತರ ಮತ್ತೆ ಮಲೇನಾ ಬಗ್ಗೆ ಮಾತುಗಳು ಹರಿದಾಡತೊಡಗುತ್ತವೆ. ಮಲೇನಾಗೆ ಒಬ್ಬ ಮದುವೆ ಆಗಿರುವ ವ್ಯಕ್ತಿಯೊಂದಿಗೆ ಅಫೇರ್ ನಡೀತಾ ಇದೆ, ಇದರಿಂದ ಆಕೆಗೆ ಜೈಲು ಶಿಕ್ಷೆ ಖಚಿತ ಅಂತ ಮಾತಾಡಿಕೊಳ್ತಿರ್ತಾರೆ. ಈ ಇನ್ಸಿಡೆಂಟ್ ನಿಂದಾಗಿ ಮಲೇನಾ ಲೀಗಲ್ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೋತಾಳೆ. ಒಬ್ಬ ಲಾಯರ್ ಅನ್ನ ಕೇಸ್ ವಾದಿಸುವಂತೆ ಹೆಲ್ಪ್ ಕೇಳ್ತಾಳೆ. ಕೋರ್ಟ್ ನಲ್ಲಿ ಈ ಆರೋಪದ ಬಗ್ಗೆ ವಾದ ವಿವಾದಗಳು ನಡೆಯುತ್ತವೆ. ನಂತರ ತೀರ್ಮಾನ ಆಗುತ್ತೆ ಡಾಕ್ಟರ್ ಈ ಬಗ್ಗೆ ಸುಳ್ಳು ಹೇಳ್ತಿದ್ದಾನೆ ಅಂತ. ಈ ಕೇಸ್ ಗೆದ್ದ ನಂತರ ಲಾಯರ್ ಅವನ ಫೀಸ್ ಅಂತ ಹೇಳಿ ಮಲೇನಾಳನ್ನೇ ಬಯಸತೊಡಗ್ತಾನೆ. ಮಲೇನಾ ಇದನ್ನ ವಿರೋಧಿಸ್ತಾಳೆ, ಆದ್ರೂ ಆತ ಅವಳನ್ನ ಬಲವಂತವಾಗಿ ಬಲಾತ್ಕಾರ ಮಾಡ್ತಾನೆ. ಮಲೇನಾ ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತಾಳೆ. ಇದೆಲ್ಲವನ್ನು ನೋಡ್ತಾ ಇದ್ದಂತಹ ರೆನಾಟೋ ತುಂಬಾ ಡಿಪ್ರೆಸ್ ಆಗ್ತಾನೆ. ಮಲೇನಾಳ ಬಗ್ಗೆ ಸಿಟಿಯಲ್ಲಿ ತಲೆಗೊಂತರಂತೆ ಸುದ್ದಿಗಳು ಹರಿದಾಡತೊಡಗುತ್ತವೆ. ಅವಳ ಇಮೇಜ್ ವಿಶ್ವಗಿಂತಲೂ ಕೆಳಕ್ಕೆ ಜಾರುತ್ತದೆ. ಮಲೇನಾಳ ಫಾದರ್ ಕೂಡ ಅವಳನ್ನ ಮನೆಯಿಂದ ಹೊರಗೆ ಹಾಕಿರ್ತಾನೆ. ಹಾಗಾಗಿ ಅವಳಿಗೆ ಕೆಲಸವೂ ಸಿಗಲ್ಲ, ಯಾರು ಕೂಡ ಅವಳಿಗೆ ಕೆಲಸವೂ ಕೂಡ ಕೊಡೋದಿಲ್ಲ. ಒಂದೊತ್ತಿನ ಊಟಕ್ಕೂ ಕೂಡ ಆಕೆ ಪರದಾಡತೊಡಗ್ತಾಳೆ. ಅವಳು ಯಾರಿಂದಲಾದರೂ ಊಟ ಪಡಿಬೇಕಂದ್ರೆ ಜನರು ಅವಳಿಂದ ಬೇರೆಯದನ್ನೇ ಬಯಸ್ತಾ ಇರ್ತಾರೆ. ಹಾಗೊಂದಿನ ಯುದ್ಧ ವಿಮಾನಗಳು ಆ ನಗರದ ಮೇಲೆ ಅಟ್ಯಾಕ್ ಮಾಡ್ತವೆ ಮತ್ತು ನಗರದ ತುಂಬೆಲ್ಲ ಬಾಂಬುಗಳನ್ನು ಸುರಿದು ಹೋಗ್ತವೆ. ಮಲೇನಾಳ ಫಾದರ್ ಈ ಏರೋಪ್ಲೇನ್ ಅಟ್ಯಾಕ್ ನಲ್ಲಿ ಸತ್ತು ಹೋಗ್ತಾರೆ. ಇದಾದ ನಂತರ ಮಲೇನಾಗೆ ಇದ್ದಂತಹ ಕೊನೆಯ ಸಪೋರ್ಟ್ ಕೂಡ ಇಲ್ಲವಾಗುತ್ತೆ. ಕೇಸ್ನ ನಂತರ ಅವಳ ಹಸ್ಬೆಂಡ್ ಹೆಸರಲ್ಲಿ ಬರ್ತಿದ್ದಂತಹ ಪೆನ್ಷನ್ ಕೂಡ ಫ್ರೀಸ್ ಆಗೋಗಿರುತ್ತೆ. ಮಲೇನಾಳ ಹತ್ತಿರ ಕೂಡ ಬದುಕೋದಕ್ಕೆ ಬೇಕಾದಂತಹ ಹಣ ಇರಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಮಾಡೋದಕ್ಕೆ ಕೆಲಸ ಯಾರು ಕೊಡ್ತಾ ಇಲ್ಲ. ನಗರದ ಗಂಡಸರು ಮಾತ್ರ ಅವಳಿಂದ ಬೇರೆಯದನ್ನೇ ಬಯಸ್ತಾ ಇದ್ದಾರೆ. ಮಲೇನಾಗೆ ಬೇರೆ ಆಪ್ಷನ್ ಇರಲ್ಲ. ನೌ ಮಲೇನಾ ಹ್ಯಾಸ್ ನೋ ಅದರ್ ಆಪ್ಷನ್ ಬಟ್ ಟು ಬಿಕಮ್ ಎ ಪ್ರಾಸ್ಟಿಟ್ಯೂಟ್. ಇದೆಲ್ಲವನ್ನು ನೋಡಿ ರೆನಾಟೋ ತುಂಬಾ ಡಿಸ್ಟರ್ಬ್ ಆಗ್ತಾನೆ, ಊಟ ನೀರು ಬಿಟ್ಬಿಡ್ತಾನೆ. ಇದೆಲ್ಲವನ್ನು ನೋಡಿ ಅವನ ಫಾದರ್ಗೆ ಅರ್ಥ ಆಗುತ್ತೆ ರೆನಾಟೋಗೆ ಅಸಲು ಏನಾಗಿದೆ ಅಂತ. ನಂತರ ಆತ ಅವನನ್ನು ಒಂದು ರೆಡ್ ಲೈಟ್ ಏರಿಯಾಗೆ ಕರ್ಕೊಂಡು ಹೋಗ್ತಾನೆ. ಮಲೇನಾ ಪ್ರಾಸ್ಟಿಟ್ಯೂಷನ್ಗೆ ಇಳಿತಾಳೆ. ಸಿಟಿಯಲ್ಲಿನ ಪತಿವ್ರತೆಯರ ಗಂಡಂತಿರೆಲ್ಲರೂ ಮಲೇನಾ ಹತ್ತಿರ ಸುಖಕ್ಕಾಗಿ ಬರುತ್ತಾರೆ. ಇದರಿಂದ ರೊಚ್ಚಿಗೆದ್ದ ಪತಿವ್ರತ ಮಹಿಳೆಯರು ಮಲೇನಾಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬೀದಿಯಲ್ಲಿ ಅವಳನ್ನ ಎಳೆದಾಡಿ ಒಡೆದು ಅವಮಾನಕರವಾಗಿ ಅವಳನ್ನ ಸಿಟಿಯಿಂದ ಹೊರಕ್ಕೆ ಹಾಕ್ತಾರೆ. ಸ್ವಲ್ಪ ದಿನಗಳ ನಂತರ ಮಲೇನಾಳ ಹಸ್ಬೆಂಡ್ ವಾಪಸ್ ಬರ್ತಾನೆ. ಆಗ ಗೊತ್ತಾಗುತ್ತೆ ಅವಳ ಗಂಡ ಸತ್ತಿಲ್ಲ, ಬದುಕಿದ್ದಾನೆ ಅಂತ. ಆದರೆ ಯುದ್ಧದಲ್ಲಿ ಅವನ ಒಂದು ಕೈ ಹೊರಟು ಹೋಗಿರುತ್ತೆ. ಆತ ಯಾರ ಹತ್ತಿರ ಕೂಡ ಮಾತಾಡದೆ ನೇರವಾಗಿ ಮನೆಗೆ ಹೋಗ್ತಾನೆ. ಆದರೆ ಅಲ್ಲಿ ಇಮಿಗ್ರೆಂಟ್ಗಳಿರ್ತಾರೆ. ಅಲ್ಲಿರುವ ಅಫಿಷಿಯಲ್ಸ್ ಜೊತೆ ಮಾತಾಡಿದಾಗ ಅವನಿಗೊಂದು ವಿಷಯ ತಿಳಿಯುತ್ತೆ, ಮಲೇನಾ ಪ್ರಾಸ್ಟಿಟ್ಯೂಟ್ ಆಗೋದ್ಲು ಅಂತ. ನಂತರ ಆತ ತನ್ನ ಸ್ನೇಹಿತರ ಬಳಿ ಈ ಬಗ್ಗೆ ವಿಚಾರಿಸ್ತಾನೆ. ಅವರೆಲ್ಲ ಮಲೇನಾಳ ಬಗ್ಗೆ ಸೊಂಟದ ಕೆಳಗಿನ ಭಾಷೆ ಬಳಸಿ ಮಾತಾಡ್ತಾರೆ. ಇದೆಲ್ಲವನ್ನು ನೋಡ್ತಾ ಇದ್ದಂತಹ ರೆನಾಟೋಗೆ ತುಂಬಾ ಬೇಜಾರಾಗುತ್ತೆ. ಆತ ತನ್ನ ಹೆಸರು ಮೆನ್ಷನ್ ಮಾಡದೆ ಮಲೇನಾಳ ಗಂಡನಿಗೆ ಒಂದು ಲೆಟರ್ ಅನ್ನ ಬರೆದು ಕೊಡ್ತಾನೆ. ಮಲೇನಾಳ ಬಗ್ಗೆ ಈ ಸಿಟಿಯ ಜನ ಏನಂದ್ಕೊಂಡಿದ್ದರೋ ಅದೆಲ್ಲವೂ ಕೂಡ ಸಂಪೂರ್ಣ ಸುಳ್ಳು. ಅವರು ಅವಳನ್ನ ಬಯಸಿದ್ರು, ಸಿಗದಿದ್ದಕ್ಕೆ ಹೀಗೆಲ್ಲ ಹೇಳ್ತಿದ್ದಾರೆ. ಮಲೇನಾ ಇವರು ಹೇಳಿದ ಹಾಗೆ ಇಲ್ಲ ಅಂತ ಬರೀತಾನೆ. ಇದೆಲ್ಲವೂ ಆಗಿ ಒಂದು ವರ್ಷ ಕಳೆದೋಗುತ್ತೆ. ಮಲೇನಾಳ ಗಂಡ ಮಲೇನಾಳನ್ನ ಮತ್ತೆ ವಾಪಸ್ ಕರೆದುಕೊಂಡು ಆ ನಗರಕ್ಕೆ ಬರ್ತಾನೆ. ಮಲೇನಾಳನ್ನ ನೋಡಿ ಆ ನಗರದ ಜನರೆಲ್ಲ ಆಶ್ಚರ್ಯಗೊಳ್ಳುತ್ತಾರೆ. ಮಲೇನಾ ಬಗೆಗಿನ ಜನರ ಬಿಹೇವಿಯರ್ ಕಂಪ್ಲೀಟ್ ಚೇಂಜ್ ಆಗಿರೋದು ನಮಗೆ ಕಾಣಿಸುತ್ತೆ. ಯಾಕಂದ್ರೆ ಈಗ ಅವಳ ಗಂಡ ಅವಳ ಜೊತೆ ಇದ್ದಾನೆ. ಎಲ್ಲರೂ ಕೂಡ ಮಲೇನಾಳ ಕಡೆ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ಅವಳು ಮಾರ್ಕೆಟ್ಗೆ ಬರಲಿ, ರಸ್ತೆಯಲ್ಲೇ ಓಡಾಡಲಿ, ಎಲ್ಲಿ ಹೋದರೂ ಕೂಡ ಅವಳನ್ನ ಜನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ಇನ್ ದ ಎಂಡ್ ರೆನಾಟೋ ಕೊನೆಯ ಬಾರಿಗೆ ಎನ್ನುವಂತೆ ಮಲೇನಾಳನ್ನ ಮೀಟ್ ಮಾಡ್ತಾನೆ. ಆತ ಅವಳ ಫ್ಯೂಚರ್ ಲೈಫ್ಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾನೆ. ಅವನಿಗೆ ಲವ್ ಮತ್ತು ಲಸ್ ನಡುವಿನ ವ್ಯತ್ಯಾಸ ಮಲೇನಾಳ ಲೈಫ್ ಅನ್ನ ನೋಡಿ ನೋಡಿ ಅರಿವಾಗಿರುತ್ತೆ. ಅಂಡ್ ದ ಫಿಲ್ಮ್ ಎಂಡ್ಸ್ ಅಂಡ್ ರೆನಾಟೋ ಸೇಯಿಂಗ್ ಟೈಮ್ ಹ್ಯಾಸ್ ಪಾಸ್ಡ್ ಅಂಡ್ ಐ ಹ್ಯಾವ್ ಲವ್ ಮೆನಿ ವುಮೆನ್ ದೇ ಹ್ಯಾವ್ ಆಸ್ಕ್ ಮೀ ಇಫ್ ಐ ವಿಲ್ ರಿಮೆಂಬರ್ ದೆಮ್ I said, yes, but the only one I have never forgotten was Malena.
ಈ ರೊಮ್ಯಾಂಟಿಕ್ ಟ್ರಾಜಿಡಿ ನಮಗೆ ಸಮಾಜದ ಕ್ರೂರ ಮುಖವನ್ನು ತೋರಿಸ್ತಾ ಹೋಗುತ್ತೆ. ಹಲವು ಬಾರಿ ನಾವು ಅದನ್ನು ಇಗ್ನೋರ್ ಮಾಡಿರ್ತೇವೆ. ನಾವು ಇಗ್ನೋರ್ ಮಾಡುವ ಆ ಮುಖವೇ ಈ ಸಮಾಜದ ಜನ ಒಬ್ಬ ಮಹಿಳೆಯನ್ನ ಅವಳ ಬದುಕನ್ನ ಹೇಗೆ ಹೀನವಾಗಿಸಿಬಿಡ್ತಾರೆ ತಮ್ಮ ಕ್ರೂರವಾದ ಆಲೋಚನೆಗಳಿಂದ ಅನ್ನೋದನ್ನ ಈ ಸಿನಿಮಾ ತೋರಿಸುತ್ತೆ. ನಮ್ಮ ಸಮಾಜದ ನಡುವಿನ ಕರಾಳ ಸತ್ಯ ಏನು ಅಂದ್ರೆ, ತುಂಬಾ ಬ್ಯೂಟಿಫುಲ್ ಆಗಿರೋ ಮಹಿಳೆಯನ್ನ ಅದರಲ್ಲೂ ಒಂಟಿಯಾಗಿ ಬದುಕುತ್ತಿರುವ ಮಹಿಳೆಯರನ್ನ ನೋಡಿದ್ರೆ ಎಲ್ಲರಿಗೂ ನಾಭಿ ಕೆಳಗಿನ ಹಸಿವು, ಅವಳ ಜೊತೆ ಬೆಡ್ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಬಯಕೆ. ಆದ್ರೆ ಅವಳನ್ನೇ ಮದುವೆಯಾಗಿ ಸಂಸಾರ ಮಾಡ್ರಿ ಅಂದ್ರೆ ಅದು ಮಾತ್ರ ಆಗೋದಿಲ್ಲ, ಯಾಕಂದ್ರೆ ಆಗ ಅವರಿಗೆ ಹೆಂಡತಿ, ಮಕ್ಕಳು, ಸಮಾಜ, ಸ್ಟೇಟಸ್ ಎಲ್ಲವೂ ನೆನಪಾಗುತ್ತೆ. ಇನ್ನು ಈ ಮಲೇನಾ ಸಿನಿಮಾದಲ್ಲಿ ಈ ಫೇಕ್ ಸೊಸೈಟಿ ಅವಳು ಗಂಡನ ಜೊತೆ ಬಂದ ನಂತರ ಮತ್ತೆ ಹೇಗೆ ಅವಳಿಗೆ ರೆಸ್ಪೆಕ್ಟ್ ಕೊಡುತ್ತೆ ಅನ್ನೋದು ಕೂಡ ಈ ಸಮಾಜದೊಳಗಿನ ಕ್ರೂರ ಮುಖವನ್ನ ಎತ್ತಿ ತೋರಿಸುತ್ತೆ. ಮಲೇನಾ ವಾಸ್ ದ ಟೈಪ್ ಆಫ್ ವುಮನ್ ದಟ್ ಎವ್ರಿ ಮ್ಯಾನ್ ವಾಂಟೆಡ್ ಅಂಡ್ ಎವ್ರಿ ವುಮನ್ ವಾಸ್ ಜೆಲಸ್. ನಮಸ್ಕಾರ.